ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಾರ್ಚ್ ಸೆವೆನ್ ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ಘಟನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಉನ್ನತ ಶಿಕ್ಷಣಕ್ಕಾಗಿ ಸಾಲಗಳ ಕ್ರೆಡಿಟ್ ಗ್ಯಾರಂಟಿ ನೀಡಲು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿತು ಹರಿಯಾಣ ರಾಜ್ಯ ಸರ್ಕಾರ ಮುಂದಿನ ಪ್ರಶ್ನೆ ಇತ್ತೀಚಿನ ಕ್ಯೂ ಎಸ್ ವಿಶ್ವ ಶ್ರೇಯಾಂಕದಲ್ಲಿ ಭಾರತದ ಇಂಜಿನಿಯರಿಂಗ್ ಕಾಲೇಜು ಯಾವ ಒಂದು ಇಂಜಿನಿಯರಿಂಗ್ ಕಾಲೇಜು ಅತ್ಯುನ್ನತ ಶ್ರೇಣಿಯನ್ನು ಪಡೆದಿದೆ ಕ್ಯು ಎಸ್ ವಿಶ್ವ ಶ್ರೇಯಾಂಕ ಓಕೆ ಕ್ಯೂ ಎಸ್ ಇದರ ಉತ್ತರ ಐ ಐ ಟಿ ಮುಂಬೈ ಮುಂದಿನ ಪ್ರಶ್ನೆ ನೋಡೋಣ ಹತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ನಾಲ್ಕು ಬ್ಯಾಂಕ್ಗಳಲ್ಲಿ ಮರ್ಜ್ ಮಾಡ್ತಾ ಇದ್ದಾರೆ ಸೇರಿಸ್ತಾ ಇದ್ದಾರೆ ಸೇರಿಸಿದ ನಂತರ ಭಾರತದಲ್ಲಿ ಒಟ್ಟಾರೆಯಾಗಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು ಎಷ್ಟಾಗುತ್ತವೆ ಅಂತ ಕೇಳಲಾಗಿದೆ ಒಟ್ಟಾರೆಯಾಗಿ ಹನ್ನೆರಡು ಬ್ಯಾಂಕ್ಗಳು ಉಳಿಯಲಿವೆ ಭಾರತದ ಒಟ್ಟಾರೆಯಾಗಿ ಏಪ್ರಿಲ್ ಒಂದರಿಂದ ಜಾರಿ ಜಾರಿಗೆ ಬರಲಿದೆ ಒಟ್ಟಾರೆಯಾಗಿ ಹತ್ತು ಬ್ಯಾಂಕ್ಗಳನ್ನು ನಾಲ್ಕು ಬ್ಯಾಂಕ್ಗಳಲ್ಲಿ ಮರ್ಜ್ ಮಾಡ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನೇರ ತೆರಿಗೆ ವಿವಾದ ಓಕೆ ಒಂದು ನಿಮಿಷ ವಿವಾದ ಓಕೆ ನೇರ ತೆರಿಗೆ ವಿವಾದ ಸೆ ವಿಶ್ವಾಸ್ ಮಸೂದೆ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ತೆರಿಗೆ ಪಾವತಿದಾರರು ಮನ್ನಾ ಮಾಡಬೇಕಾದ ತೆರಿಗೆಯನ್ನು ಪಾವತಿಸುವ ಸಮಯ ಮಿತಿ ಎಷ್ಟು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತರೊಳಗೆ ಅವರು ಪಾವತಿಯನ್ನು ಮಾಡಬೇಕು ಮುಂದಿನ ಪ್ರಶ್ನೆ ಪ್ರಜ್ಞಾನ್ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ ಆಗಿದ್ದು ಇದನ್ನು ಯಾವ ಭಾರತೀಯ ಸಶಸ್ತ್ರ ಪಡೆ ಆಯೋಜನೆ ಮಾಡಲಿದೆ ಭಾರತೀಯ ಸೇನೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಶ್ವೇತಾ ರಾವತ್ ಮತ್ತು ಶಾಲಿನ ಶಾಲಿನಿ ಗುಪ್ತಾ ಅವರು ಯಾವ ಕ್ಷೇತ್ರದವರು ಇವರು ವಿಜ್ಞಾನ ಕ್ಷೇತ್ರದವರು ಸೈನ್ಸ್ ಮುಂದಿನ ಪ್ರಶ್ನೆ ಬಾಟಲಿ ಅಂದರೆ ನೋಡಿ ರಿಟೇಲ್ ಅಂದರೆ ಈಗ ಮಾರ್ಕೆಟ್ನಲ್ಲಿ ನಾವು ನೀವು ತಗೊಳ್ಳುವಂತಹ ಕುಡಿಯುವ ಬಾಟಲಿ ನೀರಿನ ಒಂದು ಚಿಲ್ಲರೆ ಬೆಲೆಯನ್ನು ಮಿತಿಗೊಳಿಸಲು ಲಿಮಿಟ್ ಅನ್ನು ಹಾಕಲು ಯಾವ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅಂದರೆ ಆದೇಶ ಹೊರಡಿಸಿದೆ ಅಂದರೆ ಕೇರಳ ರಾಜ್ಯ ಸರ್ಕಾರ ಇದಕ್ಕೆ ಆದೇಶ ಮಾಡಿದೆ ಮುಂದಿನ ಪ್ರಶ್ನೆ ಸಾಗರೋತ್ತರ ಭಾರತೀಯ ಕಂಪನಿಗಳ ಪಟ್ಟಿಗೆ ಇತ್ತೀಚೆಗೆ ಕ್ಯಾಬಿನೆಟ್ ಅನುಮೋದನೆಯಲ್ಲಿ ಜಿ ಆರ್ ಅನ್ನೋ ಪದ ಬಂದಿದೆ ಜಿ ಡಿ ಆರ್ ಪದದ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ ಜಿ ಡಿ ಆರ್ ಜಾಗತಿಕ ಠೇವಣಿ ರಸೀದಿಗಳು ಇಂಗ್ಲಿಷ್ನಲ್ಲಿ ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್ ಮುಂದಿನ ಪ್ರಶ್ನೆ ನಾಗರಿಕ ವಿಮಾನಯಾನ ಕುರಿತ ವಿದೇಶಿ ನೇರ ಹೂಡಿಕೆಗೆ ಹೂಡಿಕೆಯ ನೀತಿಗೆ ಇತ್ತೀಚಿನ ತಿದ್ದುಪಡಿಯ ಪ್ರಕಾರ ಎನ್ ಆರ್ ಐಗಳು ಏರ್ ಇಂಡಿಯಾದಲ್ಲಿ ಇಕ್ವಿಟಿ ಪಾಲನ್ನು ಖರೀದಿಸುವ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಅಂತ ಕೇಳಲಾಗಿದೆ ಹಂಡ್ರೆಡ್ ಪರ್ಸೆಂಟ್ ಲಿಮಿಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಇಕ್ವಿಟಿಗಳನ್ನು ಇವರು ಪರ್ಚೇಸ್ ಮಾಡಬಹುದು ಮಾಜಿ ಮುಖ್ಯಮಂತ್ರಿ ಪಿ ಎಸ್ ಅವರ ಹೆಸರಿನ ಸಮಗ್ರ ಕ್ರೀಡಾ ಸಂಕೀರ್ಣವು ಭಾರತದ ಯಾವ ರಾಜ್ಯದಲ್ಲಿ ಬರಲಿದೆ ಮೇಘಾಲಯ ರಾಜ್ಯದಲ್ಲಿ ಬರಲಿದೆ ಇದಿಷ್ಟು ಮಾರ್ಚ್ ಏಳರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳಿವೆ ನಾವು ನಿಮಗಾಗಿ ಒಂದು ಅತ್ಯಂತ ಕಡಿಮೆ ದರದಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಒಂದು ಸ್ಕೀಮನ್ನು ತರ್ತಾ ಇದ್ದೀವಿ ಏನಂತಂದರೆ ಜಿ ಕೆ ಟುಡೆಯ ಪ್ರತಿ ತಿಂಗಳ ಕರೆಂಟ್ ಅಫೇರ್ಸ್ನ ನಾನು ನಾನಿಲ್ಲಿ ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದೀನಿ ಇಂತಹ ಪ್ರಶ್ನೆಗಳು ಜಿ ಕೆ ಟುಡೆಯಲ್ಲಿ ಪ್ರತಿ ತಿಂಗಳು ಏನಿಲ್ಲ ಅಂದರೂ ಇನ್ನೂರಿಂದ ಮುನ್ನೂರವರೆಗೆ ಪ್ರಶ್ನೆಗಳು ಕವರ್ ಆಗುತ್ತವೆ ಇವುಗಳೆಲ್ಲದರ ಮೇಲೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀವಿ ಒಂದೇ ವೀಡಿಯೋದಲ್ಲಿ ನಿಮಗೆ ಇವೆಲ್ಲ ಪ್ರಶ್ನೆಗಳು ಸಿಗುತ್ತವೆ ಆ ವಿಡಿಯೋಗಳನ್ನು ನಾವು ನಿಮಗೆ ವಾಟ್ಸಪ್ನಲ್ಲಿ ಕೊಡ್ತೀವಿ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಜೀರೋ ಫೈವ್ ತ್ರೀ ಸೆವೆನ್ ಜೀರೋ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ಅತಿ ಕಡಿಮೆ ದರದಲ್ಲಿ ಕೊಡ್ತೇವೆ ಮತ್ತು ಕನ್ನಡದಲ್ಲಿ ಪಿ ಡಿ ಎಫ್ ಅನ್ನು ಕೂಡ ಒದಗಿಸ್ತೇವೆ ಧನ್ಯವಾದ ಜಿ ಕೆ ಟುಡೇ ಮಾಸಿಕ ಪ್ರಚಲಿತ ಘಟನೆಗಳ ಪೇಡ್ ಕೋರ್ಸ್ ಹೊರಗಡೆ ತರ್ತಾ ಇದ್ದೀವಿ ಇದರಲ್ಲಿ ನಾವು ಹತ್ತೊಂಬತ್ತರ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹಾಗೂ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳುಗಳ ಟೋಟಲ್ ಹತ್ತು ವಿಡಿಯೋಗಳನ್ನು ನಿಮಗೆ ಕೊಡ್ತೀವಿ ಹತ್ತು ತಿಂಗಳುಗಳ ಹತ್ತು ವಿಡಿಯೋಗಳನ್ನು ಕೊಡ್ತೀವಿ ಒಂದೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ತಿಂಗಳ ಪ್ರಚಲಿತ ಘಟನೆಗಳು ಕವರ್ ಆಗಿರುತ್ತೆ ಇವುಗಳ ಪಿ ಡಿ ಎಫ್ಗಳನ್ನು ಕೂಡ ಕನ್ನಡದಲ್ಲಿ ಒದಗಿಸಲಾಗುವುದು ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ಇದೊಂದು ನಿಮಗೆ ಸುವರ್ಣ ಅವಕಾಶ ಆಗಿದೆ ಅತ್ಯಂತ ಕಡಿಮೆ ದರ ಅಂದರೆ ನೀವು ಡೈಲಿ ಖರ್ಚು ಮಾಡುವಂತಹ ಅಮೌಂಟ್ ಅನ್ನ ಇದಕ್ಕೆ ಫಿಕ್ಸ್ ಮಾಡಲಾಗಿದೆ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಅಲ್ಲಿ ಒಂದು ಮೆಸೇಜ್ ಮಾಡಬಹುದು ನಿಮಗೆ ಮುಂದಿನ ಡೀಟೇಲ್ಸ್ಗಳು ತಿಳಿಯುತ್ತವೆ ಮತ್ತು ಮುಂಬರುವ ಎಫ್ ಡಿ ಎ ಮತ್ತು ಕೆ ಎಸ್ ಎಕ್ಸಾಮ್ಗಳಿಗೆ ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅವರು ನಮ್ಮ ಕೋರ್ಸ್ಗಳನ್ನು ಖಂಡಿತವಾಗಿ ತಗೊಳ್ಬೋದು ಇದಕ್ಕೂ ಮೊದಲು ಜಿ ಕೆ ಟುಡೇ ಮಾಸಿಕ ಪ್ರಚಲಿತ ಘಟನೆಗಳನ್ನು ಯಾರು ಓದ್ತಾ ಬಂದಿದ್ದೀರಿ ಅವರು ತಗೊಳ್ಳೋ ಅಗತ್ಯ ಇಲ್ಲ ಯಾರಿಗೆ ನೆನಪಿಲ್ಲ ಅಂದರೆ ಎಲ್ಲವನ್ನು ಮರೆತಿದ್ದೀರಿ ಹಾಗೂ ಯಾರಿಗೆ ರಿವಿಷನ್ ಆಗಬೇಕು ಅನ್ನೋರು ಕೂಡ ನಮ್ಮ ಕೋರ್ಸ್ಗಳನ್ನು ತಗೊಳ್ಬೋದು ತುಂಬ ಉಪಯುಕ್ತ ಆಗಿರಲಿವೆ ಇವುಗಳು ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ಸಿಗಲಿವೆ ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಐಕಾನ್ ಕ್ಲಿಕ್ ಮಾಡಿ